ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ವತಿಯಿಂದ ಸೆಪ್ಟೆಂಬರ್ 15ರಂದು ಬೆಳಗ್ಗೆ 10:30ಕ್ಕೆ ಸಂಘದ ಶಾಂತಲಾ ಸ್ಪೆರೋಕ್ಯಾಸ್ಟ್ ಸಭಾಂಗಣದಲ್ಲಿ ಇಂಜಿನಿಯರ್ಸ್ ಡೇ ಮತ್ತು ಭಾರತರತ್ನ ಡಾಕ್ಟರ್ ಸರ್ ಎಂ ವಿಶ್ವೇಶ್ವರಯ್ಯ ಜನ್ಮದಿನಾಚರಣೆ ಹಮ್ಮಿಕೊಳ್ಳಲಾಗಿದೆ. ಈ ಸಮಾರಂಭದಲ್ಲಿ 2022ನೇ ಸಾಲಿನ ಕೈಗಾರಿಕಾ ಪ್ರಶಸ್ತಿ ಮತ್ತು ಅತ್ಯುತ್ತಮ ಕಾರ್ಮಿಕ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಎಂದು ಸಂಘದ ಅಧ್ಯಕ್ಷ ಎನ್ ಗೋಪಿನಾಥ್ ಇಂದು ಸಂಘದ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. 19ನೇ ಶತಮಾನದಲ್ಲಿ ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯ ಅಭಿವೃದ್ಧಿಯ ಮುಂಚೂಣಿಯಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಅವರ ದೂರದೃಷ್ಟಿಯ ಹಲವಾರು ಯೋಜನೆಗಳು ಕಾರಣ ಆಗಿವೆ. ಮೈಸೂರು ವಿಶ್ವವಿದ್ಯಾಲಯ, ಮೈಸೂರು ಸಾಬೂನು ಕಾರ್ಖಾನೆ, ಮೈಸೂರು ಬ್ಯಾಂಕ್, ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಉಕ್ಕು ಕಾಗಿತ ಕಾರ್ಖಾನೆ, ಲಿಂಗನಮಕ್ಕಿ ಜಲಾಶಯ ನಿರ್ಮಾಣದಿಂದ ಏಷ್ಯಾ ಖಂಡದಲ್ಲಿಯೇ ಅತ್ಯಂತ ಬೃಹತ್ ಜಲವಿದ್ಯುತ್, ಹೀಗೆ ಹತ್ತು ಹಲವಾರು ಯೋಜನೆಗಳು ಅವರ ಅಪಾರವಾದ ಬುದ್ದಿಮತ್ತೆಯಿಂದ ಸಾಕ್ಷಿಯಾಗಿ ನಿಂತಿವೆ ಎಂದರು. ಇನ್ನು ಜನ್ಮದಿನಾಚರಣೆ ಅಂಗವಾಗಿ ಪ್ರೌಢಶಾಲೆ ವಿದ್ಯಾರ್ಥಿಗಳಿಗಾಗಿ ಭಾಷಣ ಮತ್ತು ರಸಪ್ರಶ್ನೆ ಸ್ಪರ್ಧೆ ಮತ್ತು ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆಯನ್ನ ಏರ್ಪಡಿಸಿ ಶ್ರೀಯುತರ ವ್ಯಕ್ತಿತ್ವವನ್ನು ಮುಂದಿನ ಪೀಳಿಗೆಗೆ ತಲುಪಿಸುವ ಪ್ರಯತ್ನ ಸಂಘ ಮಾಡ್ತಾ ಇದೆ ಎಂದು ತಿಳಿಸಿದರು. ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘ ಕೂಡ ಇಂಜಿನಿಯರ್ಸ್ ಡೇನ ಅವತ್ತಿನ ದಿನ ಸೆಲೆಬ್ರೇಟ್ ಮಾಡ್ತಾ ಇದೆ. ಇಲ್ಲಿ ನಾವು ಸಂಪ್ರದಾಯದಲ್ಲಿ 15 ವರ್ಷಗಳ ಕಾಲದಿಂದ ಆ ದಿನದಂದು 3 ಇಂಡಸ್ಟ್ರಿಯಲಿಸ್ಟ್ ಸಾಧನೆ ಮಾಡಿದ ಕೈಗಾರಿಕೋದ್ಯಮಿಗಳನ್ನ ಸನ್ಮಾನ ಮಾಡ್ತೇವೆ, ಗುರುತಿಸಿ ಸನ್ಮಾನ ಮಾಡುವಂಥದ್ದು, ಮತ್ತೆ ಆ ಕಾರ್ಖಾನೆಗಳಲ್ಲಿ ಕೆಲಸ ಮಾಡಿದಂಥ ಇಬ್ಬರು ನೌಕರರನ್ನ ಗುರುತಿಸಿ ಸನ್ಮಾನ ಮಾಡ್ತೇವೆ. ಉದ್ದೇಶ ಜಸ್ಟ್ ಮೋಟಿವೇಟ್ ಅದರ್ಸ್ ಅಂತೇಳಿ, ಮತ್ತು ಅವ್ರ ಸಾಧನೆಗೆ ಒಂದು ಗುರುತು ಕೊಡೋದಕ್ಕೋಸ್ಕರ, ಜೊತೆಗೆ ಶಾಲಾ ವಿದ್ಯಾರ್ಥಿಗಳು ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ರಸಪ್ರಶ್ನೆ, ಪ್ರಬಂಧ ಸ್ಪರ್ಧೆ ಹಾಗೂ ಭಾಷಣ ಸ್ಪರ್ಧೆಯನ್ನು ಏರ್ಪಡಿಸಿ ಆ ವಿಜೇತರನ್ನು ಆ ದಿನ ಅವರಿಗೆ ಗೌರವವನ್ನು ಕೂಡ ಮಾಡ್ತೇವೆ. ಇದರ ಡೀಟೇಲ್ಸ್ ಬಗ್ಗೆ ಶ್ರೀಯುತ ಸಂತೋಷ್ ಅವರಿಗೆ ಮಾಹಿತಿ ನೀಡಿದ್ದೇವೆ. ವಿಶ್ವಮಾನ್ಯ ಮೇಧಾವಿ ಇಂಜಿನಿಯರ್ ಡಾಕ್ಟರ್ ಭಾರತರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮದಿನಾಚರಣೆಯ ಅಂಗವಾಗಿ ನಾಳೆ ಬರುವ ಸೆಪ್ಟೆಂಬರ್ 15ನೇ ನಮ್ಮ ಈ ಸಂಘದ ಆವರಣದಲ್ಲಿ ಇಂಜಿನಿಯರ್ಸ್ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಮತ್ತು ದಿಕ್ಸೂಚಿ ಭಾಷಣಕಾರರಾಗಿ ಶ್ರೀ ಕೆ ಉಲ್ಲಾಸ ಕಾಮತ್ ಇವರು ಫಿಕ್ಕಿ ಇದರ ಕರ್ನಾಟಕ ರಾಜ್ಯ ಪರಿಷತ್ನ ಅಧ್ಯಕ್ಷರು ಹಾಗೂ ಜ್ಯೋತಿ ಲ್ಯಾಬೋರೇಟರೀಸ್ನ ಮಾಜಿ ಸಿಇಒ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ಇವರು ಈ ದಿವಸ ನಮ್ಮನ್ನ ಉದ್ದೇಶಿಸಿ ದಿಕ್ಸೂಚಿ ಭಾಷಣವನ್ನ ಮಾಡಿದ್ದಾರೆ. ಇದರೊಂದಿಗೆ ಈ ಸಮಾರಂಭದಲ್ಲಿ ನಮ್ಮ ಸಂಪ್ರದಾಯದಂತೆ ಕೈಗಾರಿಕಾ ಕ್ಷೇತ್ರದಲ್ಲಿ ಅತ್ಯುತ್ತಮ ಸಾಧನೆಯನ್ನ ಮಾಡಿದಂತ 3 ಕೈಗಾರಿಕೆಗಳನ್ನ ಗುರುತಿಸಿ ಗೌರವಿಸಿ ಸನ್ಮಾನಿಸುವಂತ ಒಂದು ಸಮಾರಂಭವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಈ 3 ಕೈಗಾರಿಕೆಗಳಲ್ಲಿ 2022ನೇ ಸಾಲಿನ ಅತ್ಯುತ್ತಮ ಕೈಗಾರಿಕಾ ಪ್ರಶಸ್ತಿಗೆ ಭಾಜನರಾಗಿರುವ ಸಂಸ್ಥೆಗಳು ಮೆಸ್ಸೆಸ್ ಸಂತೋಷ್ ಎಂಟರ್ಪ್ರೈಸಸ್, ಅತ್ಯಾಧುನಿಕ ಅಕ್ಕಿಗಿರಣಿ ಆನಂದಪುರಂ, ಸಾಗರ್ನಾಡು. ಎರಡನೇದಾಗಿ ಸಹ್ಯಾದ್ರಿ ಪಾಲಿಮರ್ಸ್, PVC ಪೈಪ್ಸ್ ಮತ್ತು ವಾಟರ್ ಟ್ಯಾಂಕ್ ತಯಾರಕರು ಮಾಚನಾಡಿ. ಮೂರನೇದಾಗಿ ರಾಜಾ ಇಂಜಿನಿಯರಿಂಗ್ ವರ್ಕ್ಸ್, ಇವರು ಕೃಷಿ ಉತ್ಪನ್ನಗಳ ತಯಾರಕರು, ಆಟೋ ಕಾಂಪ್ಲೆಕ್ಸ್ ಶಿವಮೊಗ್ಗ. ಮತ್ತು ವಿಶೇಷ ಅತ್ಯುತ್ತಮ ಕಾರ್ಮಿಕ ಪ್ರಶಸ್ತಿಗೆ ಭಾಜನರಾಗಿರುವವರು ಶ್ರೀ ಕೆ ಗಂಗಾಧರ್, ಜನ್ನೇರಿ ಟ್ರೇಡ್ಸ್, ಕಲ್ಲೋಲಮಂಡಲಿ ಕೈಗಾರಿಕಾ ಪ್ರದೇಶ ಶಿವಮೊಗ್ಗ. ಹಾಗೂ ವೆಬ್ಸೈಟ್ ಅಡ್ರೆಸ್ ಬಂದು shivamogga.com. ಸೊ ಈ ವೆಬ್ಸೈಟಲ್ಲಿ ಎಲ್ಲ ಮಾಹಿತಿಗಳು ಲಭ್ಯವಿರುತ್ತೆ. ಸೊ ನಮ್ಮ ಹಳೆ ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರ ಇನ್ಫಾರ್ಮೇಶನ್ ಇರುತ್ತೆ. ಆಮೇಲೆ ಜೊತೆಗೆ ಇದರಲ್ಲಿ ನಮ್ಮ ಏನೇನು ಕಾರ್ಯಕ್ರಮ ನಡೆದಿದೆ ಅದರೂ ಕೂಡ
ಚಾಲ್ತಿನಲ್ಲಿ ಅಪ್ಡೇಟ್ ಇರುತ್ತೆ. ಸೊ ಜೊತೆಗೆ ಮುಂದಿನ ದಿನದಲ್ಲಿ ನಾವು ಈವನ್ ನಮ್ಮ ಮೆಂಬರ್ಸ್ ಆಗಬೇಕಾದವರು ಅಲ್ಲೇ ನಮ್ಮ ಅಪ್ಲಿಕೇಶನ್ ಫಾರ್ಮನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಅಲ್ಲೇ ಫಿಲ್ ಮಾಡಿ ಮೆಂಬರ್ ಆಗಬಹುದು. ಇಮಿಡಿಯೇಟ್ ಪೇಮೆಂಟು ಕೂಡ ಆನ್ಲೈನ್ ಪೇಮೆಂಟ್, ಈಗ ಡಿಜಿಟಲ್ ತಂತ್ರಜ್ಞಾನ ಈವನ್ ಡಿಜಿಟಲ್ ಪೇಮೆಂಟು ಕೂಡ ಅಲ್ಲೇ ಮಾಡಿ, ಸೊ ದಟ್ ಒನ್ ಪಾಯಿಂಟ್ ಸೊಲ್ಯೂಷನ್ ಫಾರ್ ಆಲ್ ಅವರ್ ಚೇಂಬರ್ ಆಕ್ಟಿವಿಟೀಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ದಟ್ ಇಟ್ ವಿಲ್ ಬಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಕೈಗಾರಿಕೆಗಳು, ಹೆಸರಂತ ಕೈಗಾರಿಕೆಗಳ ಬಗ್ಗೆ ಇನ್ಫಾರ್ಮೇಷನ್ನು, ಆಮೇಲೆ ಪ್ರವಾಸೋದ್ಯಮ ಬಗ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಈಚ್ ಆ್ಯಂಡ್ ಎವ್ರಿ ನಮ್ಮ ಸಂಘದ ಆಕ್ಟಿವಿಟೀಸು ಎಲ್ಲದನ್ನೂ ಈ ವೆಬ್ಸೈಟಲ್ಲಿ ಇರೋದ್ರಿಂದ, ಸೊ ಇದು ಒಂದು ಮುಂದಿನ ದಿನದಲ್ಲಿ ಇದು ನಮ್ಮ ಸಂಘದ ಬೆಳವಣಿಗೆಗೆ ಮತ್ತು ನಮ್ಮ ಸದಸ್ಯರ ಅನುಕೂಲಕ್ಕಾಗಿ ಮಾಡಿರೋ ಜಿಲ್ಲೆಯ ಎಲ್ಲ ಜಿಲ್ಲೆಯ ಮತ್ತು ಹೊರ ರಾಜ್ಯದವರಿಗೂ ಕೂಡ ನಮ್ಮ ಜಿಲ್ಲೆಯ ರಿಸೋರ್ಸಸ್ ಏನಿದೆ ಅದ್ರ ಬಗ್ಗೆಯೂ ಕೂಡ ಅನುಕೂಲ ಆಗ್ತದೆ. ಸೊ ಇದು ತುಂಬ ಒಂದು ಒಳ್ಳೆಯ ಯೋಜನೆ. ಸೊ ಈ ಒಂದು ಇದರಲ್ಲಿ ಎಲ್ಲರಿಗೂ ಇದು ಮಾಹಿತಿಯನ್ನು ತೋರಿಸಿ ಇದನ್ನು ತುಂಬ ಪ್ರಚಾರ ಕೊಟ್ಟರೆ ಇದು ಅನುಕೂಲ ಆಗುತ್ತೆ ಅಂತ ಹೇಳಿ.